ಶಿವಮೊಗ್ಗದಿಂದ ದೆಹಲಿಗೆ ಬಂದಿರೋ ಈಶ್ವರಪ್ಪ ಅವರಿಗೆ ಬಿಗ್ ಶಾಕ್ ಆಗಿದೆ ಟಿವಿಗೆ ಶಿವಮೊಗ್ಗ ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಈ ಸಲ ಶಿವಮೊಗ್ಗದಿಂದ ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳಿದ್ದಾರೆ ಶಿವಮೊಗ್ಗದಿಂದ ದೆಹಲಿಗೆ ಬಂದಿರುವಂತಹ ಈಶ್ವರಪ್ಪ ಅವರಿಗೆ ಬಿಗ್ ಶಾಕ್ ಆಗಿತ್ತು ಟಿವಿಗೆ ಶಿವಮೊಗ್ಗ ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಈ ಸಲ ಶಿವಮೊಗ್ಗದಿಂದ ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳಿದ್ದಾರೆ ದೆಹಲಿಗೆ ಬಂದ ಬಳಿಕ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಕಚೇರಿಯಲ್ಲಿ ಮಾತನಾಡಿ ಇವತ್ತು ಸಿಗಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ವಾಪಸ್ ಹೋಗ್ತಿದ್ದೀನಿ ಅಂತ ಈಶ್ವರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಹುಶಃ ಚುನಾವಣೆ ನಿಲ್ಲಲಿ ಅನ್ನೋ ಪಕ್ಷ ಅನ್ನೋ ಅಪೇಕ್ಷೆ ಅಮಿತ್ ಶಾಗೆ ಇರಬಹುದು ಯಡಿಯೂರಪ್ಪ ಮಗನನ್ನ ಸೋಲಿಸಲಿ ಅನ್ನೋ ಭಾವನೆ ಕೂಡ ಇರಬಹುದು ಅಂತ ಈಶ್ವರಪ್ಪ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅಮಿತ್ ಶಾ ಕರೆ ಮೇರೆಗೆ ಗೌರವ ಕೊಟ್ಟು ನಾನು ದೆಹಲಿಗೆ ಬಂದಿದ್ದೆ ಆದರೆ ಈಗ ಅವರು ಕರೆಯನ್ನು ಸ್ವೀಕರಿಸ್ತಾ ಇಲ್ಲ ಅಂತ ಈಶ್ವರಪ್ಪ ಅವರು ಹೇಳಿಕೆಯನ್ನು ನೀಡುತ್ತಾ ಇದ್ದಾರೆ ಈಶ್ವರಪ್ಪ ಅವರು ಪ್ರತ್ ಪಕ್ಷೇತರವಾಗಿ ನಾನು ಅಭ್ಯರ್ಥಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿಕೆಯನ್ನು ಇದಾಗಲೇ ಮುಂಚೆ ನನಗೆ ಕೊಟ್ಟಿದ್ದರು ಬಂಡಾಯ ಎದ್ದಿದ್ದರು ತಮ್ಮ ಪಕ್ಷದ ವಿರುದ್ಧವೇ ಬಂಡಾಯ ಎದ್ದಿದ್ರು ಅದಾದ ನಂತರ ಪಕ್ಷೇತರವಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಕೂಡ ಹೇಳಿದರು ಆದರೆ ಈಗ ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಸಂತೋಷ್ ಖುದ್ದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಜೊತೆ ಎಕ್ಸ್ಕ್ಲೂಸಿವ್ ಮಾತುಕತೆ ನಡೆಸಿದ್ದಾರೆ ಬನ್ನಿ ನೋಡೋಣ ಬಿಜೆಪಿಯ ಹಿರಿಯ ನಾಯಕ ಕೆಎಸ್ ಈಶ್ವರಪ್ಪನವರು ದೆಹಲಿಗೆ ಆಗಮಿಸಿದ್ದಾರೆ ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿಗೆ ಆಮಿಸುವಂತೆ ಈಶ್ವರಪ್ಪನವರು ಪವನ್ ಟಿವಿ ಜೊತೆ ಇದ್ದಾರೆ ಸರ್ ಈಗ ದೆಹಲಿಗೆ ಆಗಮಿಸಿದ್ರೆ ಮುಂದಿನ ತಮ್ಮ ನಡೆ ಏನು ಹೈಕಮಾಂಡ್ ಮಾತುಕತೆಯನ್ನು ನಡೆಸಿದ್ರೆ ತಾವು ಈಗಾಗಲೇ ಚುನಾವಣಾ ಕಣದಿಂದ ಹಿಂದೆ ಸರಿತೀರಾ ಹೇಗೆ ಇದ್ರ ಬಗ್ಗೆ ನಾನು ಈಗಾಗಲೇ ತುಂಬಾ ಸ್ಪಷ್ಟ ಮಾಡಿದ್ದೀನಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡೋದು ನಿಶ್ಚಯ ಹಾಗಾಗಿ ಈಗ ನಿನ್ನೆ ನಮ್ಮ ಈ ದೇಶದ ಗೃಹ ಮಂತ್ರಿಗಳು ಉಕ್ಕಿನ ಮನುಷ್ಯ ಮಾನ್ಯ ಅಮಿತ್ ಶಾ ದೆಹಲಿ ಬರಬೇಕು ಇವತ್ತು ಸಂಜೆ ಅಂತ ಹೇಳಿದ್ರು ನಾನು ಬಂದೆ ಈಗ ನನಗೆ ಸುದ್ದಿ ಬಂದಿದೆ ಅವರು ಇವತ್ತು ನನಗೆ ಸಿಗಲ್ಲ ಅನ್ನೋ ಅಂಶವನ್ನು ನನಗೆ ಗೊತ್ತಾದ ತಕ್ಷಣ ನಾನೀಗ ವಾಪಸ್ ಹೋಗ್ತಾ ಇದ್ದೀನಿ ಸ್ಪರ್ಧೆ ನಿಶ್ಚಿತ ಸರ್ ಹಿಂದಿನಿಂದಲೂ ಕೂಡ ತಾವು ಹೇಳ್ತಾ ಬಂದ್ರಿ ಯಾವಾಗ ತಮ್ಮ ಪುತ್ರ ಕಾಂತೇಶ್ ಅವರಿಗೆ ಹಾವೇರಿಯಿಂದ ಟಿಕೆಟ್ ಮಿಸ್ ಆಯಿತು ಬೇರೆ ಎಲ್ಲೂ ಕೂಡ ಅವರಿಗೆ ಅವಕಾಶಗಳಿಲ್ಲ ಅನ್ನೋಂತಾಗ ಪಕ್ಷೇತರಾಗಿ ಸ್ಪರ್ಧೆ ಮಾಡ್ತೇನೆ ಅಥವಾ ಬ್ರಹ್ಮ ಯಾರೇ ಬಂದ್ರು ಬದ್ಧರಾಗಿರ್ತಾರೆ ಮಾತಿಗೆ ಚುನಾವಣೆ ಸ್ಪರ್ಧೆ ಮಾಡೋದು ನಿಶ್ಚಯ ವ್ಯತ್ಯಾಸನೂ ಇಲ್ಲ ಯಾವಾಗ ನಾಮಿನೇಷನ್ ಸಲ್ಲಿಸ್ತಾರೆ ಅಂತ ಹನ್ನೆರಡನೇ ತಾರೀಕು ನಾನು ಶಿವಮೊಗ್ಗದಲ್ಲಿ ನಾಮಿನೇಷನ್ ತಲುಪಿಸ್ತೇನೆ ಹನ್ನೆರಡನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ರಾಮಣ್ಣ ಶೆಟ್ಟಿ ಪಾರ್ಕ್ ಹತ್ರ ಎಲ್ಲ ನನ್ನ ಅಭಿಮಾನಿಗಳು ಹಿತೈಷಿಗಳು ಪರ ಕೇಳಿದ್ದೀನಿ ಅವರೆಲ್ಲರೂ ಬರ್ತಾರೆ ಅಲ್ಲಿಂದ ನಾ ನಾಮಿನೇಷನ್ ಸಲ್ಲಿಸ್ತೇನೆ ಈಗ ಒಂದು ವೇಳೆ ಮತ್ತೆ ಬಿಜೆಪಿ ಹೈಕಮಾಂಡ್ ನಾಯಕರು ತಮ್ಮನ್ನ ದೆಹಲಿಗೆ ಅಥವಾ ಬರುವಂತೆ ಅಥವಾ ಪ್ರಚಾರಕ್ಕಾಗಿ ಬೆಂಗಳೂರಿಗೆ ಬಂದಾಗ ತಮ್ಮ ಜೊತೆ ಮಾತುಕತೆಗೆ ಮುಂದಾದ್ರೆ ಮನವೊಲಿಸುವುದಂತ ಪ್ರಯತ್ನ ಮಾಡಿದ್ರೆ ಅಲ್ರೀ ಇವತ್ತು ಬರಕ್ ಹೇಳಿದ್ರು ಬಂದೆ ನಾನು ಡೆಲ್ಲಿ ಏರ್ಪೋರ್ಟ್ ಅಲ್ಲೇ ನಿಮ್ ಎದುರಿಗೆ ನಿಂತಿದ್ದೀನಿ ಅವ್ರು ಯಾವ್ದೋ ಕಾರಣಕ್ಕೆ ಇವತ್ತು ನನಗೆ ಸಿಗಲ್ಲ ಅನ್ನೋಂತ ಮಾತನ್ನು ಹೇಳ್ತಾ ಇದಾರೆ ಹಂಗಾಗಿ ವಾಪಸ್ ಹೋಗ್ತಿದ್ದೀನಿ ಇನ್ ಮುಖಾಲ್ಪಲು ಅವ್ರು ನಾನು ಚುನಾವಣೆ ಸ್ಪರ್ಧೆ ಮಾಡಬೇಕು ಚುನಾವಣೆ ಗೆಲ್ಲಬೇಕು ಅನ್ನೋ ಅಪೇಕ್ಷೆ ಅವ್ರದ್ದು ಇರಬಹುದೇನೋ ಗೊತ್ತಿಲ್ಲ ನನಗೆ ಯಾಕೆಂತಂದ್ರೆ ಅವರೇ ಬರ ಕೇಳಿ ಯಾವ ಕಾರಣಕ್ಕೆ ನನಗೆ ಸೀಟ್ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ವಾಪಸ್ ಹೋಗ್ತಾ ಇದ್ದೀನಿ ಚುನಾವಣೆಗೆ ಇನ್ನೂ ಅವ್ರು ಕರೀಲಿಕ್ಕಿಲ್ಲ ಮತ್ತು ನಾನು ಅವ್ರ ಗೌರವದಿಂದ ನಾನು ಬಂದೀನಿ ಅವ್ರು ಕರೆಯೋದಕ್ಕೋಸ್ಕರ ನಾನು ಇಲ್ಲ ಅಂತ ಅಷ್ಟು ಹಿರಿಯರು ಕರೆದಾಗ ಇಲ್ಲ ಅನ್ಬಾರ್ದು ಅಂತ ಬಂದಿದ್ದೀನಿ ಆದರೆ ನಾನು ಚುನಾವಣೆ ಸ್ಪರ್ಧೆ ಮಾಡೋದು ನಿಶ್ಚಿತ ಅದರಾಗೆ ವ್ಯತ್ಯಾಸ ಇಲ್ಲ ಹಿಂದೆ ಮೋದಿ ಅವರು ಬಂದಾಗಲೂ ಸಮೇತ ತಾವು ಅವರ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿರಲಿಲ್ಲ ಅಲ್ಲೂ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರಿ ಈಗ ಮತ್ತೊಮ್ಮೆ ದೆಹಲಿಗೆ ಬಂದಿದ್ರಿ ಒಂದು ರೀತಿಯಲ್ಲಿ ಎಲ್ಲೋ ಈಶ್ವರಪ್ಪನವರ ದೆಹಲಿಯ ಬಿಜೆಪಿ ನಾಯಕರುಗಳ ಕಡೆಗಣಿಸ್ತಿದ್ದಾರೆ ನಾನು ಈ ಚುನಾವಣೆ ಸ್ಪರ್ಧೆ ಮಾಡಬೇಕು ಅದೇ ರೀತಿ ಮಾನ್ಯ ಯಡಿಯೂರಪ್ಪನವ್ರ ಮಗನ ಚುನಾವಣೆ ಸೋಲಿಸಬೇಕು ಅನ್ನೋ ಭಾವನೆ ಕೇಂದ್ರ ನಾಯಕರಿಗೆ ಇರಬಹುದು ಯಾಕೆಂದ್ರೆ ಅವರೇ ಬರ ಹೇಳಿ ಇವತ್ತು ನನಗೆ ಅವರು ಸಿಗದೆ ಇರೋದಕ್ಕೆ ಕಾರಣ ನನ್ಗೆ ಈ ರೀತಿ ಊಹೆ ಮಾಡ್ತಿದ್ದೀನಿ ಅವರು ಕಂಟೆಸ್ಟ್ ಮಾಡಲಿ ಅನ್ನೋಂಥ ಉದ್ದೇಶದಲ್ಲೇನೆ ಈ ದಿಕ್ಕಲ್ಲಿ ಅವರು ನನ್ನ ಬರೋಕ್ಕೂ ಹೇಳಿ ಸಿಕ್ಕಿಲ್ಲ ಯಾತಕ್ಕೆ ಗೊತ್ತಿಲ್ಲ ಪದೇ ಪದೇ ತಾವು ಪ್ರಸ್ತಾಪ ಮಾಡ್ತಾ ಇದ್ರಿ ಒಂದೇ ಕುಟುಂಬಕ್ಕೆ ಬಿಜೆಪಿ ಅಧಿಕಾರವನ್ನ ಇದೆ ಎಲ್ಲಾ ರೀತಿಯಾದಂತಹ ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇದೆ ಕೇವಲ ಒಂದು ಕುಟುಂಬಕ್ಕೆ ಮಾತ್ರ ಬಿಜೆಪಿ ಸೀಮಿತ ನಾನು ಪ್ರಶ್ನೆ ಹೇಳ್ತಾ ಇದ್ರಿ ಹೌದು ಈಗಲೂ ಅದನ್ನ ಹೇಳ್ತೀನಿ ಯಾಕೆಂತಂದ್ರೆ ಯಡಿಯೂರಪ್ಪನವರು ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು ಅವ್ರ ಮಗ ರಾಘವೇಂದ್ರ ಎಂಪಿ ಮತ್ತೊಬ್ಬ ಮಗ ಎಂ ಎಲ್ ಎ ಬಿಜೆಪಿ ಅಧ್ಯಕ್ಷ ಮಾನ್ಯ ನರೇಂದ್ರ ಮೋದಿ ಅವರು ಹೇಳ್ತಾರೆ ದೆಹಲಿಯಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿನಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಒಂದು ಕುಟುಂಬದ ಕೈಲಿ ಕಾಂಗ್ರೆಸ್ ಇದೆ ಅಂತ ಕಾಂಗ್ರೆಸ್ಸಿನ ಸಂಸ್ಕೃತಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯಲ್ಲೂ ಇದೆ ಹಾಗಾಗಿ ಅದ್ರ ವಿರುದ್ಧನೇ ಮೋದಿ ಅವರೇನು ಅಪೇಕ್ಷೆ ಪಟ್ಕೊಂಡು ಕುಟುಂಬ ರಾಜಕಾರಣದಿಂದ ಹೊರತಾಗಿರಬೇಕು ಅಂತ ಅವರು ಅಪೇಕ್ಷೆ ಪಟ್ಟಿದ್ದಾರೆ ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕುಟುಂಬದ ಹಿಡಿತದ ಭಾರತೀಯ ಜನತಾ ಪಾರ್ಟಿನ ಮುಕ್ತ ಮಾಡಬೇಕು ಅಂತ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಎರಡ್ ಸಾವಿರದ ಹದಿನೇಳರಲ್ಲಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದ್ರಿ ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ತಮಗೆ ಟಿಕೆಟ್ ಸಿಗ್ಲಿಲ್ಲ ಈಗ ತಮ್ಮ ಪುತ್ರನಿಗೂ ಆಕಾಂಕ್ಷಿ ಆಗಿದ್ರು ಅಲ್ಲೂ ಕೂಡ ಸಿಗಿಲ್ಲ ಸೊ ಇದು ಯಾಕೆ ಈ ರೀತಿಯಾದಂತ ನಿರ್ಲಕ್ಷ್ಯ ಯಾಕೆ ತಮ್ಗೆ ಟಿಕೆಟ್ ಸಿಗ್ತಾ ಇಲ್ಲ ತಮ್ಮ ಕುಟುಂಬದ ಒಬ್ರಿಗೂ ಸಿಗ್ತಾ ಇಲ್ಲ ಅಂತ ಅಲ್ಲ ಅದಕ್ಕೆ ಹೇಳ್ದಲ್ಲ ಯಡಿಯೂರಪ್ಪನವರು ಏನ್ ಅಪೇಕ್ಷೆ ಪಡ್ತಾರೆ ಆ ಪ್ರಕಾರ ಕೇಂದ್ರ ನಾಯಕರು ನಂಬಿದ್ದಾರೆ ಅವ್ರನ್ನ ಹಂಗ ಯಡಿಯೂರಪ್ಪನವ್ರು ಈ ರೀತಿ ಮೋಸಗಳು ಮಾಡ್ತಾ ಇದ್ದಾರೆ ಆ ಮೋಸಕ್ಕೆ ನಾನು ಯಾವುದೇ ಕಾರಣಕ್ಕೂ ಈ ಸರಿ ಬಲಿಯಾಗಲ್ಲ ಚುನಾವಣೆ ಕಾರಣ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೀನಿ ಸ್ಪರ್ಧೆ ಮಾಡ್ತೀನಿ ಈಶ್ವರಪ್ಪನವರು ಬಿಜೆಪಿಗೆ ಅಗತ್ಯ ಇಲ್ವಾ ನನಗೆ ಗೊತ್ತಿಲ್ಲ ಅವ್ರಿಗೆ ಕೇಳಬೇಕು ಯಾಕಂತ ಇಷ್ಟೊಂದು ನಿರ್ಲಕ್ಷ್ಯ ಮಾಡೋದಕ್ಕೆ ಪ್ರಮುಖ ಅಲ್ಲ ನಿರ್ಲಕ್ಷ್ಯ ಅಲ್ಲ ಅವ್ರು ನಿರ್ಲಕ್ಷ್ಯ ಆಗಿದ್ರೆ ಬರ ಕೇಳ್ತಿರ್ಲಿಲ್ಲ ನನಗೆ ಅವರು ದೆಲ್ಲಿ ಬರ ಕೇಳಿ ಮತ್ತೆ ಬರ್ತೀನೋ ಇಲ್ಲೋ ಅಂತ ಅನುಮಾನ ಇನ್ನೂ ಇತ್ತು ಅಂತ ಕಾಣುತ್ತೆ ಅದ್ರಿಂದ ಗೌರವ ಕೊಟ್ಟು ದೊಡ್ಡವ್ರ ಮಾತಿಗೆ ಕೊಟ್ಟು ಬಂದಿದ್ದೀನಿ ನಾನು ಬಂದಂತ ಸಂದರ್ಭದಲ್ಲಿ ಈಗ ಅವ್ರಿಗೆ ಸಿಕ್ತಿಲ್ಲ ಅಂದ್ರೆ ಅರ್ಥ ನಾನು ಸ್ಪರ್ಧೆ ಮಾಡಬೇಕು ಅನ್ನೋ ಭಾವನೆ ಅವ್ರಿಗೆ ಇರಬಹುದು ನನಗನ್ಸುತ್ತೆ ಇದಿಷ್ಟು ಈಶ್ವರಪ್ಪನವರ ಮಾತುಗಳು ನವದೆಹಲಿಯಿಂದ ಪವನ್ ಜೊತೆ ಸಂತೋಷ್ ಸಳ್ಳಿ ಪವನ್ ಟಿವಿ